ಈ ಪೊಲಿಟಿಕಲ್ ಕುತೂಹಲ ನನಗೆ, ಮೊದಲು ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂದ್ರಿ, ಆಮೇಲೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ರಿ. ರಾಜೀನಾಮೆ ಕೊಡಬೇಡ ಅಂತ ಯಾರು ಹೇಳಿದ್ರು, ಕೊಡಿ ಅಂತ ಯಾರು ಹೇಳಿದ್ರು? ವೈಯಕ್ತಿಕವಾಗಿ ನನಗನ್ನಿಸ್ತು ಈ ಒಂದು ಸಂತೋಷ್ ಆರೋಪದಲ್ಲಿ ಏನೂ ಹುರುಳಿಲ್ಲ ಅನ್ನೋದು. 40% ಈಶ್ವರಪ್ಪ ತಗೊಂಡಿಲ್ಲ, ಅವ್ರ ಪರವಾಗಿರೋರು ಯಾರೋ ತಗೊಂಡಿದ್ದಾರೆ, ಆ ರೀತಿ ಕೇಂದ್ರದ ನಾಯಕರಿಗೆ ಅವರು ಪತ್ರ ಬರೆದಿದ್ದರು. ಆ ಪತ್ರನ ಕೇಂದ್ರ ನಾಯಕರಿಂದ ನಮ್ಮ ಡಿಪಾರ್ಟ್ಮೆಂಟಿಗೆ ಪತ್ರ ಬಂದಿತ್ತು. ಆ ಪತ್ರಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ನ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅತೀಕ್ ಅಹಮದ್ ಅವರು ಕೂಡ ಉತ್ತರನೂ ಕಳಿಸಿದ್ರು. ಆ ಉತ್ತರದಲ್ಲಿ ಸ್ಪಷ್ಟವಾಗಿತ್ತು, ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ತಗೊಂಡಿಲ್ಲ, ಟೆಕ್ನಿಕಲ್ ಅಪ್ರೂವಲ್ ತಗೊಂಡಿಲ್ಲ, ವರ್ಕ್ ಆರ್ಡರ್ ಇಶ್ಯೂ ಆಗಿಲ್ಲ, ಕೆಲಸ ಮಾಡಿದ್ದು ಯಾವುದೇ ಡಿಪಾರ್ಟ್ಮೆಂಟಿಂದ ಸೂಪರ್ವಿಷನ್ ಆಗಿಲ್ಲ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿಲ್ಲ, ಬಿಲ್ ಬಂದಿಲ್ಲ, ಹಣ ಕೊಡೋ ಪ್ರಶ್ನೆ ಇಲ್ಲ. ಇದಿಷ್ಟು ನಾನು ಹೇಳಿದ್ದಲ್ಲ, ನನಗೆ ಗೊತ್ತಿಲ್ಲದಂಗೆ ನಮ್ಮ ಡಿಪಾರ್ಟ್ಮೆಂಟ್ನ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅತೀಕ್ ಅಹಮದ್ ಕೇಂದ್ರದ ನಮ್ಮ ಇಲಾಖೆಗೆ ಪತ್ರ ಬರೆದಿದ್ದರು. ಹೀಗಾಗಿ ನಂದು ಇದರಲ್ಲೇನೂ ತಪ್ಪಿಲ್ಲ ಅಂತೇಳಿ ತುಂಬ ಸ್ಪಷ್ಟವಾಗಿ ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅನ್ನೋಂಥ ಮಾತು ಪ್ರಾರಂಭದಲ್ಲಿ ನಾನು ಹೇಳಿದ್ದೆ. ನಿಜ ಹೌದು. ಯಾಕೆ ರಾಜೀನಾಮೆ ಕೊಟ್ಟೆ? ಇದ್ಯಾಕೆ ಕೊಟ್ಟೆ ಅಂತಂದರೆ, ಸಂತೋಷ್ ಆತ್ಮಹತ್ಯೆ ಮಾಡ್ಕೊಬಿಟ್ಟ. ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವರೊಂದು ಡೆತ್ ನೋಟು ಸಿಕ್ತು. ಅವ್ರು ಬರೆದಿದ್ದ ಡೆತ್ ನೋಟ್ ಹೌದೋ ಅಲ್ಲ ಅದು ತನಿಖೆಯಲ್ಲಿ ಬರಲಿ, ನಾನು ತನಿಖೆ ಆಗಂಥ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲ್ಲ. ಓಕೆ. ಒಂದು ಟೈಪ್ಡ್ ಲೆಟ್ರು, ಆ ಟೈಪ್ಡ್ ಲೆಟ್ರ್ನಲ್ಲಿ ಅವ್ರ ಹ್ಯಾಂಡ್ ರೈಟಿಂಗು ಇಲ್ಲ, ಸಂತೋಷ್ ಸಿಗ್ನೇಚರು ಇಲ್ಲ, ಆ ಒಂದು ಲೆಟ್ರ್ನ ಡೆತ್ ನೋಟ್ ಅಂತ ಬಂದಂಥ ಸಂದರ್ಭ. ನಾನೇ ವಿರೋಧ ಪಕ್ಷದ ನಾಯಕ ಆಗಿದ್ದೆ ವಿಧಾನ ಪರಿಷತ್ತಲ್ಲಿ, ಸ್ವತಃ ಗಣಪತಿ ಪ್ರಕರಣದಲ್ಲಿ ಹೌದು ಮಾನ್ಯ ಜಾರ್ಜ್ ಅವರು ರಾಜೀನಾಮೆ ಕೊಡಬೇಕು ನೀವು ಅಂತ ನಾನೇ ಒತ್ತಾಯ ಮಾಡಿದ್ದೆ. ಯಾಕೆ? ಡೆತ್ ನೋಟ್ ಸಿಕ್ತು, ವಿಡಿಯೋ ಅದರಲ್ಲೂ ಮೆನ್ಷನ್ ಮಾಡಿದ್ರು, ಅವರೇ ಸಿಗ್ನೇಚರ್ ಮಾಡಿದ್ರು, ಹಾಗಾಗಿ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಕೊಡಲಿಲ್ಲ. ಕೊನೆಗೆ ಕೋರ್ಟ್ ಆರ್ಡರ್ ಬಂತು 6 ತಿಂಗಳ ನಂತರ ನೀವು ರಾಜೀನಾಮೆ ಕೊಡಬೇಕು ಅಂತ, ಆಗ ಅವರು ರಾಜೀನಾಮೆ ಕೊಟ್ಟರು. ಯಾಕೆ ಇದೆರಡೂ ಕಂಪೇರ್ ಮಾಡ್ತೀನಿ ಅಂತಂದರೆ, ಯಾವಾಗ ಡೆತ್ ನೋಟು ಅನ್ನೋಂಥ ಟೈಪ್ಡ್ ಲೆಟ್ರ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಕೇಂದ್ರ ನಾಯಕರು ಚರ್ಚೆ ಮಾಡ್ತೀರ ನನ್ನ ಗಮನಕ್ಕೆ ಬಂತು. ಓಕೆ ಓಕೆ. ನಮ್ಮ ಹಿರಿಯ ನಾಯಕರು ಅನೇಕರು ಚರ್ಚೆ ಮಾಡಿದ್ರು, FIR ಅಂತೂ ಬಿದ್ದಾಗಿದೆ. FIR ಬಿದ್ದಾದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಇದು ರಾಜೀನಾಮೆ ಕೊಡದೇ ಇರೋದು ಸೂಕ್ತ ಅಲ್ಲ ಅಂತ ನನ್ನ ಸ್ನೇಹಿತರೆಲ್ಲ ಸ್ಪಷ್ಟವಾಗಿ ಹೇಳಿದ್ರು. ನಮ್ಮ ನಾಯಕರುಗಳ ಹತ್ರ ಚರ್ಚೆ ಮಾಡಿ ನಾನು ರಾಜೀನಾಮೆ ಕೊಟ್ಟೆ. ಯಾಕೆ? ನಮ್ಮ ಯಾರದೂ ಕೂಡ ನಮ್ಮ ಹಿರಿಯರಿಗೆ ಪಕ್ಷಕ್ಕೆ ಇರುಸುಪುರುಸು ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ನಿಮ್ಮೊಬ್ಬರದೇ ನಿರ್ಧಾರ ಆಗಿತ್ತು? ನಂದೊಂದೇ ನಿರ್ಧಾರ. ನಿಮ್ಮೊಬ್ಬರದೇ? ಹೌದೌದು. ಓಕೆ. ನಿಮ್ಗೆ ಯಾರು ರಾಜೀನಾಮೆ ಕೊಡ? ಯಾರು ರಾಜೀನಾಮೆ ಕೇಳಲಿಲ್ಲ. ಓಕೆ. ಇವ್ರು ಕೂಗ್ತಾ ಇದ್ರು ಕಾಂಗ್ರೆಸ್ನವ್ರು ರಾಜೀನಾಮೆ ಕೊಡಿ, ಅರೆಸ್ಟ್ ಮಾಡಿ ಎಲ್ಲ ಹೇಳ್ತಾ ಇದ್ರು. ನಾನು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ರಾಜೀನಾಮೆ ನೀವು ಕೊಡಿಸಿದ್ದೆ ಯಾವಾಗ? ಕೋರ್ಟ್ ಆರ್ಡರ್ ಬಂದಮೇಲೆ. ಅರೆಸ್ಟ್ ಮಾಡಿದ್ರೆ ಕೊನೆಗಾದ್ರೂ ನೀವು ಜಾರ್ಜ್ಗೆ ಅರೆಸ್ಟ್ ಮಾಡಲಿಲ್ಲ, ನನಗೆ ಅರೆಸ್ಟ್ ಮಾಡಿ ಅಂತ ಕೇಳೋಕ್ಕಿಂತ ನೈತಿಕ ಹಕ್ಕಾಗಲಿ ಕಾನೂನುಬದ್ಧವಾದ ಹಕ್ಕಾಗಲಿ ಕಾಂಗ್ರೆಸ್ ಎಲ್ಲಿದೆ? ಯಾಕೆ ಕೇಳಿದ್ರು? ಜನ ತೀರ್ಮಾನ ಮಾಡಲಿ. ನಿಮ್ಗೆ ಅರೆಸ್ಟ್ ಆಗೋ ಭಯ ಏನಾದ್ರು? ಬಿಲ್ಕುಲ್ ಇಲ್ಲ. ಇಲ್ಲ, ಬಿಲ್ಕುಲ್ ಇಲ್ಲ. ಓಕೆ. ಒಂದು ಕಳಂಕ ಹೊತ್ಕೊಂಡು ರಾಜೀನಾಮೆ ಕೊಡಬೇಕಾದ ಸನ್ನಿವೇಶ ಬಂದು ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ FIR ಬಿದ್ದ ತಕ್ಷಣ ಇದು ಸೂಕ್ತ ಅಂತ ನನ್ನ ಕೆಲವು ಕಾನೂನು ತಜ್ಞ ಸ್ನೇಹಿತರು, ನಮ್ಮ ಪಕ್ಷದ ಕೆಲವು ನನ್ನ ಆತ್ಮೀಯರಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿದಾಗ ಒಂದು FIR ಬಿದ್ದಿದೆ, FIR ಬಿದ್ದಂಥ ಸಂದರ್ಭದಲ್ಲಿ ಕಾನೂನು ನಾವು ಗೌರವ ಕೊಡಬೇಕಾಗತ್ತೆ, ರಾಜೀನಾಮೆ ಕೊಡೋದು ಸೂಕ್ತ ಅಂತ ಅಂದಾಗ ಕೊಡಲೇಬೇಕು ಅಂತ ಇರಲಿಲ್ಲ. ಓಕೆ. ಆದರೂ ಕೂಡ ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಟ್ಟಿದ್ದೇನೆ. ನನಗೆ ಸುದ್ದಿ ಬಂತು ಸರ್, ರಾಜೀನಾಮೆ ಕೊಡ್ತೀನಿ ಅಂತ ಮೊದಲು ನೀವು ಹೇಳಿದಾಗ ಪಕ್ಷದಿಂದ ಬೇಡ ಅಂತ ಹೇಳಿದ್ರು ಅಂತ. ಹೌದಾ? ನೋ ನೋ, ಪಕ್ಷದಿಂದ ಪ್ರಾರಂಭದಿಂದನೂ ಬೇಡ ಅಂತಲೇ ಬಂದರು. ನಾನು ಮುಖ್ಯಮಂತ್ರಿ ಹತ್ರ, ನಾನು ಬೆಂಗಳೂರಿನಲ್ಲಿ ನಾನು ಪಕ್ಷದ ಸಭೆಯಲ್ಲಿ, ಮೈಸೂರು ಪಕ್ಷದ ಸಭೆಯಲ್ಲಿದ್ದೆ, ಅವರು ಉಡುಪಿ ಪಕ್ಷದ ಸಭೆಯಲ್ಲಿದ್ದರು, ನಾನು ಅಲ್ಲಿಂದನೇ ಮಾತಾಡಿದೆ ಈ ರೀತಿ ಅಪಾಧ್ಯಗಳು ಬರ್ತಾ ಇದೆ, ಅಣ್ಣ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ನೀವು ಮುಖ್ಯಮಂತ್ರಿ ಸರ್ಕಾರಕ್ಕೆ ಪರಿವಾರಕ್ಕೆ ಯಾಕೆ ಕಿರಿಕಿರಿ ಅಂದಾಗ ಯಾಕೆ ಬೇಕು ಬೇಡ ಅಂದರು. ಅವರು ಅಂದರು ಕೊನೆಗೆ ನಾನು ಎಲ್ಲರೂ ಥರ ಕನ್ಸಲ್ಟ್ ಮಾಡಿದ ನಂತರ ನಾನು ತೀರ್ಮಾನ ಮಾಡಿದೆ, ನಾನು ರಾಜೀನಾಮೆ ಕೊಡೋದು ಸಂಘಟನೆ ಹಿತ ದೃಷ್ಟಿಯಿಂದ ಒಳ್ಳೆಯದು, ಸಮಾಜ ದೃಷ್ಟಿಯಿಂದ ಒಳ್ಳೆಯದು ಅಂತ ನಾನೇ ತೀರ್ಮಾನ ಮಾಡಿ ನಾನು ಅಲ್ಲಿ ಎಲ್ರಿಗೂ ಒಪ್ಪಿಸಿ ರಾಜೀನಾಮೆ ಕೊಟ್ಟಿದ್ದೀನಿ. ಮೈಸೂರು ಹೋಟೆಲ್ ಹೋದ್ರೆ ಎದುರುಗಡೆ ಫೋನ್ ಇಟ್ಕೊಂಡು ವಾಕ್ ಮಾಡಿದ್ರಲ್ಲ ಸರ್, ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ರು, ಯಾರು ಯಾರ ಜೊತೆ ಮಾತಾಡಿದ್ರು? ಸ್ನೇಹಿತರುಗಳ ಜೊತೆಗೆ. ನಾನು ಅಲ್ಲಿಂದ ಹೊರಡಂಥ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿಕೊಂಡೇ ಬಂದೆ, ಫೋನ್ ಇಟ್ಕೊಂಡು ಈಗ ಏನು ಮಾಡಬೇಕು ಏನು ಮಾಡಬೇಕು, ಯಾಕೆಂತಂದರೆ ಇದು ನನ್ನ ವೈಯಕ್ತಿಕ ಪ್ರಶ್ನೆ ಅಲ್ಲ. ಒಬ್ಬ ಮಂತ್ರಿ ಅಂದ ತಕ್ಷಣ ಒಂದು ಸರ್ಕಾರದ್ದು, ಓಕೆ, ಮತ್ತು ಮಂತ್ರಿ ಅಂದ ತಕ್ಷಣ ಸಂಘಟನೆದನ್ನು ಕೂಡ, ಇಲ್ಲಿ ಸರ್ಕಾರ ಸಂಘಟನೆ ಎರಡೂ ಇದೆ, ಎರಡಕ್ಕೂ ಕೂಡ ನಾನು ಪಾತ್ರದಾರ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.